ಇದು ಅಂಕಮ್ಮನ ದೇವಸ್ಥಾನ, ಭೋವಿ ಕಾಲೋನಿ, ರಾಮಮೂರ್ತಿ ನಗರ, ಕಲ್ಕೆರೆ ಮೇನ್ ರೋಡು. ಈ ದೇವಸ್ಥಾನ ಪುರಾತನ ಕಾಲದವಾಗಿದ್ದು ಸುಮಾರು ಒಂದು 50-60 ವರ್ಷಗಳಿಂದ ಹಳೆಯದಾಗಿರುತ್ತೆ. ಇದು ನಮ್ಮ ತಾತಂದರಿಂದ ಆ ಕಾಲದಿಂದಲೂ ಈ ಅಮ್ಮನ ಶಕ್ತಿ ಮತ್ತು ಇಲ್ಲಿ ನಿಷ್ಠಾವ ಮತ್ತು ಇಲ್ಲಿ ಅಮ್ಮನ ಭಕ್ತಿ ಸುಮಾರು ಜನ ಮೆಚ್ಚಿದ್ದಾರೆ. ಇವತ್ತೂ ಅದೇ ಥರ ಪೂಜೆ ಪುನಸ್ಕಾರಗಳು ನಡೀತಾ ಇದೆ. ಇಂದಿನ ವಿಶೇಷ ಅಂದರೆ ಈ ಅಮ್ಮನಿಗೆ ಇವತ್ತು ವೈಕುಂಠ ಏಕಾದಶಿ ದಿವಸ ಇವತ್ತು ಸುಮಾರು ಜನ ಭಕ್ತಾದಿಗಳೆಲ್ಲ ಬಂದು ಹೋಗ್ತಾ ಇದ್ದಾರೆ. ನಾವು ಈ ಅಮ್ಮನಿಗೆ ಇವತ್ತು ಭೂದೇವಿ ಅಲಂಕಾರವನ್ನು ಮಾಡಿದ್ದೇವೆ. ನಮ್ಮ ಈ ಸುತ್ತಮುತ್ತಲಿನ ಜನಗಳಿಗೆ ಅಂಕಮ್ಮನ ದೇವಸ್ಥಾನ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ ಜನಗಳಿಗೂ. ಅದೇ ಥರ ಅಮ್ಮನ ಶಕ್ತಿ ಎಲ್ಲ ಮೆಚ್ಚಿಕೊಂಡಿದ್ದಾರೆ. ಇಲ್ಲಿ ಬರೋರೆಲ್ಲರಿಗೂ ಆ ಅಮ್ಮನ ಮೇಲೆ ಒಂದು ನಂಬಿಕೆ ಇದೆ. ಅದೇ ಥರ ಭಕ್ತಾದಿಗಳು ಆ ಅಮ್ಮ ಕೈ ಬಿಡ್ತಾ ಇಲ್ಲ. ಸುಮಾರು ಜನದಿಂದ ಆ ಅಮ್ಮನಿಗೆ ಈ ಅಲಂಕಾರ ನೋಡಿ ತುಂಬ ಸಂತೋಷ ಪಡ್ತಾ ಇದ್ದಾರೆ. ಈ ಜನಗಳು ಇಲ್ಲಿರೋ ಅನಾನುಕೂಲತೆಗಳು ಏನೇ ತೊಂದರೆ ಇದ್ರೂ ಆ ಅಮ್ಮ ಅವ್ರ ಕಷ್ಟ ಕಾರ್ಯಗಳನ್ನು ಪರಿಹಾರ ಮಾಡ್ತಾ ಇದೆ. ಅದೇ ಥರ ನಾವು ಒಂದು ನಂಬಿಕೆಯಿಂದ ಈ ರಾಮಮೂರ್ತಿ ನಗರ ಭೋವಿ ಕಾಲೋನಿಯಲ್ಲಿರೋ ಅಂಕಮ್ಮನ ದೇವಸ್ಥಾನವನ್ನು ನಮ್ಮ ಕೈನಲ್ಲಿ ಸಾರ್ವಜನಿಕರಾದ ಕೈನಲ್ಲಿ ಬಂದು ಅವ್ರ ಕೈನಲ್ಲಿ ಆದಂಥ ಏನೋ ಸಹಾಯವನ್ನು ಮಾಡಿ ಆ ಅಮ್ಮನ ಪೂಜೆ ಪುನಸ್ಕಾರಗಳನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ದೇವರು ಅದೇ ಥರ ನಮ್ಮ ಎಲ್ಲರಿಗೂ ಕೃಪೆ ಅಮ್ಮನ ಕರುಣೆ ಎಲ್ಲರಿಗೂ ಇರಬೇಕೆಂದು ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀವಿ. ನೀವು ಬಂದಿರೋದ್ರಿಂದ ನಿಮ್ಮ ವಾಹಿನಿ ಇದು ನಿಮ್ಮ ವಾಹಿನಿ ಟಿ ವಿಯವರಿಗೆ ನಮಗೆ ತುಂಬ ಅನುಕೂಲವಾಯಿತು. ದೇವರು ನಿಮಗೂ ಒಳ್ಳೇದು ಮಾಡಲಿ ಅಂತೇಳಿ ಈ ವೈಕುಂಠ ಏಕಾದಶಿ ದಿವಸ ಪ್ರಾರ್ಥನೆ ಮಾಡ್ಕೊತಾ ಇದ್ದೀವಿ. ಇಲ್ಲಿ ಪ್ರತಿ ಅಮಾವಾಸ್ಯೆ ಪ್ರತಿ ತಿಂಗಳು ಅಮಾವಾಸ್ಯೆಗೆ ವಿಶೇಷ ಪೂಜೆ ಇರುತ್ತೆ. ಪ್ರತಿ ತಿಂಗಳು ಅಮಾವಾಸ್ಯೆಯ ದಿವಸ ರಾತ್ರಿ ಮತ್ತು ಬೆಳಗ್ಗೆ ವಿಶೇಷ ಪೂಜೆ ಇರುತ್ತೆ, ಪ್ರಸಾದ ವಿನಿಯೋಗ ಇರುತ್ತೆ. ಆ ಅಮ್ಮನಿಗೆ ಹರಕೆ ಹೊತ್ಕೊಂಡಿರೋ ಸುಮಾರು ಜನ ಬಂದು ಆ ಹರಕೆ ತೀರಿಸ್ತಾ ಇರ್ತಾರೆ. ಅದೇ ಥರ ಇಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಅಮಾವಾಸ್ಯೆ ದಿವಸ ತಿಂಗಳಿಗೊಂದ್ಸಲ ಅಮಾವಾಸ್ಯೆ ದಿವಸ ವಿಶೇಷ ಪೂಜೆ ಅಲಂಕಾರ ಜನಗಳು ಬಂದು ಹೋಗ್ತಾ ಇರ್ತಾರೆ. ತಾವು ಕೂಡ ಬಂದು ತಮ್ಮ ಕೈದೇ ಇಲ್ಲದಂಥ ಏನೋ ಸಹಾಯವನ್ನು ದೇವರಿಗೆ ಕೊಡಬೇಕಾಗಿ ತಮ್ಮಲ್ಲಿ ಪ್ರಾರ್ಥಿಸ್ಕೊಳ್ತಾ ಇದ್ದೇವೆ. ನನ್ನ ಹೆಸರು ಸುಜಾತ ಅಂತ. ನಾವು ತುಂಬ ಕಷ್ಟದಲ್ಲಿದ್ದಾಗ ಈ ಅಮ್ಮನ ಬಂದು ಬೇಡಿದ್ವಿ. ಆವತ್ತಿಂದ ಇವತ್ತವರೆಗೂ ಆ ಅಮ್ಮ ನಮ್ಮನ್ನ ಎಷ್ಟು ಮೇಲೆ ಎತ್ತಿದ್ದಾರೆ ಅಂತ ಹೇಳೋಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನೂ ಎತ್ತಾ ಇದ್ದಾರೆ ಅಂದರೆ ಅಷ್ಟೇ ಎತ್ತದಲ್ಲಿ ಇದ್ದಾರೆ ಅಮ್ಮ. ಸ್ವಲ್ಪ ಅಂತ ಬಂದರಿದ್ದು ಜಾಸ್ತಿನೇ ಕೊಡ್ತಾಳೆ, ಆದರೆ ಸ್ವಲ್ಪ ನಿಧಾನ ಆಗ್ಬೋದು. ನಿಧಾನ 1 ರೂಪಾಯಿ ಕೊಡೋ ಜಾಗದಲ್ಲಿ 100 ರೂಪಾಯಿ ಕೊಡ್ತಾಳೆ, 100 ರೂಪಾಯಿ ಕೊಡೋ ಜಾಗದಲ್ಲಿ 1000 ರೂಪಾಯಿ ಕೊಡ್ತಾಳೆ. ಆದರೆ ಸ್ವಲ್ಪ ನಿಧಾನ, ಆದರೆ ಈ ಅಮ್ಮನ ನಮ್ಮದವ್ರು ಯಾರೂ ಮೋಸ ಆಗಿಲ್ಲ. ಇವತ್ತವರೆಗೂ ಉದಾಹರಣೆ ನಾನೇ ಇದ್ದೀನಿ. ನಾನೇನು ಇಲ್ದಿರೋ ಬಂದು ನಮ್ಮ ಅತ್ತೆ ಮನೇಲಿ ತುಂಬ ಕಷ್ಟ ಕೊಡ್ತಾಯಿದ್ರು ಅಂತ ಸುಮ್ಮನೆ ಬಂದು ಬೇಡದೆ, ಆವತ್ತು ಬೇಡಿದ್ದಕ್ಕೆ ಆ ಅಮ್ಮ ನನ್ನ ಕೈ ಕೊಟ್ಟು ನಾನು ನಿನ್ನ ಕಾಪಾಡ್ತೀನಿ ಅಂದ್ಲು. ಇವತ್ತವರೆಗೂ ಆ ಅಮ್ಮ ಕಾಪಾಡ್ತಾನೆ ಇದ್ದಾಳೆ. ನಾವು ಇವತ್ತವರೆಗೂ ಯಾವ ಇದಕ್ಕೂ ಮಿಸ್ ಮಾಡಲ್ಲ. ನಾವು ಆ ಅಮ್ಮ ಹೆಸರು ಇಲ್ದಿರಾ ಅಮ್ಮ, ನಾವು ಏನು ತಗೊಂಡ್ರೆ ಆ ಅಮ್ಮ ಹೆಸರಿಟ್ಟೆ ಮುಂದಕ್ಕೆ ಬರೋದು. ಒಂದು ಗಾಡಿ ತಗೊಳ್ಳಿ, ನಮ್ಗೆ ಮನೆಯೇ ಇರಲಿಲ್ಲ, ಜಾಗ ಇರಲಿಲ್ಲ, ಮನೆ ಇರಲಿಲ್ಲ. ಆ ಅಮ್ಮನೇ ಜಾಗ ಕೊಟ್ಟು ಮನೆ ಕಟ್ಟಿಸಿ ನಮಗೆ ಮನೆ ಇಬ್ಬರು ಮಕ್ಕಳಿಗಾಗೋಷ್ಟು ಮನೆ ಕೊಟ್ಟಿದ್ದಾಳೆ ಅಮ್ಮ. ಇನ್ನೂ ಕೊಡ್ತೀನಿ ಅಂತ ಹೇಳಿದ್ದಾಳೆ. ಆದಷ್ಟು ಆ ಅಮ್ಮನ ಎಷ್ಟು ಬೇಡಿದ್ರು ನಾವು ಇದು ಮಾಡೋಕ್ಕಾಗಲ್ಲ. ಆ ಅಮ್ಮನಿಂದ ಇವತ್ತು ಒಂದು ಕಾರ್ ತೊಗೊಂಡ್ರೆ ಆ ಅಮ್ಮ ಹೆಸರಿರ್ತೀವಿ, ಮನೆ ತೊಗೊಂಡ್ರೆ ಹೆಸರು, ಒಂದು ಗಾಡಿ ತೊಗೊಂಡ್ರೆ ಒಂದು ಮನೆಗಿರ್ತೀವಿ. ನಾವು ಏನು ಕೇಳಿದಷ್ಟು ಆ ಅಮ್ಮ ಇಲ್ಲ ಅನ್ನೋದಿಲ್ಲ. ಏನಂದರೆ ಸ್ವಲ್ಪ ನಿಧಾನ, ನಿಧಾನ ಆದಷ್ಟು ಆ ಅಮ್ಮ ಕೊಟ್ಟೇ ಕೊಡ್ತಾಳೆ. ಏನೇ ಇದ್ರೂ ಈ ಅಂಕಮ್ಮ ದೇವಸ್ಥಾನ ಹೆಸರು ಇನ್ನೂ ದೊಡ್ಡದಾಗಬೇಕು. ಇಷ್ಟಿದ್ದ ದೇವಸ್ಥಾನ ಇಷ್ಟು ದೊಡ್ಡದಾಗಿದೆ, ಇನ್ನು ಇವಾಗ ಫಸ್ಟ್ ಫ್ಲೋರ್ ಬಂದು ಇನ್ನೂ ದೊಡ್ಡದಾಗಬೇಕು ಅಂತ ನಮ್ಮ ಆಸೆ ಇದೆ. ಇನ್ನು ಆದಷ್ಟು ಜನರು ಬಂದು ಇದು ಮಾಡಿಕೊಂಡು ಆ ಅಮ್ಮನ ಇನ್ನೂ ಮೇಲೆ ಎತ್ತಬೇಕು ಅಂತ ನಮ್ಗೆ ಆಸೆ.